ಕಲ್ಲೊಟ್ಟೆ ಸದ್ಭವನ ನಗರ ಕೂಡು ರಸ್ತೆಯಲ್ಲಿ ದಿನ ನಮ್ಮ ಗಾಡಿ ಪ್ರತಿದಿನ ಕಸ ಸಂಗ್ರಹಣೆ ಮಾಡಲಿಕ್ಕೆ ಹೋಗ್ತಾ ಉಂಟು. ಆದರೆ ಇಲ್ಲಿಯ ಪರಿಸರದ ಜನರು ಹಾಕ್ತಾರ ಯಾರು ಹಾಕ್ತಾರ ಅಂತ ನಮ್ಗೆ ಗೊತ್ತಿಲ್ಲ. ಇಡೀ ಈ ಒಂದು ಪರಿಸರದಲ್ಲಿ ಎಷ್ಟು ರಾಶಿ ಕಸ ಉಂಟಂತ ಹೇಳಿದರೆ ಪ್ರತಿದಿನ ಇಲ್ಲಿ ವಾಸನೆಯ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಸೊ ಹಾಗಾಗಿ ನಾನು ಜನರ ಹತ್ರ ಮನವರಿಕೆ ಮಾಡಿಕೊಳ್ಳೋದೇನೆಂದರೆ ಒಂದು ಅವರದ್ದು ಕಸ ಯಾವುದೆಲ್ಲ ಉಂಟು ಅದನ್ನು ದಯವಿಟ್ಟು ನಮ್ಮ ಗಾಡಿಗಳಿಗೆ ಕೊಡಲಿ, ಅದನ್ನು ಪ್ರತ್ಯೇಕವಾಗಿ ವಿಂಗಡಣೆ ಮಾಡಿ ಕೊಡಲಿ. ಯಾಕೆಂದರೆ ಸ್ವಚ್ಛ ಭಾರತ, ಸ್ವಚ್ಛ ಕನಸು ನಮ್ಮದು, ಈ ಕಾರ್ಕಳ ಒಂದು ಗ್ರೀನ್ ಸಿಟಿ, ಸ್ವಚ್ಛ ನಗರ ಆಗಬೇಕಂತ ನಾವು ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇಲ್ಲಿ ಜನರು ನಮಗೆ ಸಹಕಾರ ಕೊಡದಿದ್ರೆ ಇಂಥದ್ದೆಲ್ಲ ಈ ಕೆಟ್ಟ ಒಂದು ವಾಸನೆ ಬರುವಂತಹ ಒಂದು ಅಂದರೆ ಈ ಪರಿಸ್ಥಿತಿಯಲ್ಲಿ ನಮಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಕಸ ಇಲ್ಲಿ ಬಿಸಾಡ್ತಾರೆ ಜನರು. ಅಷ್ಟು ಗೊತ್ತಾಗಲ್ವಾ, ನಮ್ಮಲ್ಲಿರುವಂಥ ವಾಹನ ಬರ್ತಾ ಉಂಟು, ಅದನ್ನೊಂದು ಸೆಗ್ರಿಗೇಷನ್ ಮಾಡಿ ಅದನ್ನೊಂದು ಕೊಟ್ಟರೆ ಎಷ್ಟೊಂದು ನಮ್ಮ ವಾತಾವರಣ ಪರಿಸರವನ್ನು ನಾವು ಒಳ್ಳೆ ರೀತಿಯಲ್ಲಿ ಒಂದು ನಾವು ಅದನ್ನು ಮೈಂಟೈನ್ ಮಾಡಲಿಕ್ಕೆ ಆಗುವಂಥದ್ದು. ಸೊ ಹಾಗಾಗಿ ನಾನು ಎಲ್ಲ ಜನರ ಹತ್ರ ಒಂದು ಮನವರಿಕೆ ಮಾಡಿಕೊಳ್ಳೋದು, ಇಡೀ ನಮ್ಮ ಸ್ವಚ್ಛ ಕಾರ್ಕಳ ಆಗಬೇಕಾದ್ರೆ ಜನರು ನಮಗೆ ಸಹಕಾರ ಕೊಡಬೇಕು. ದಯವಿಟ್ಟು ನಿಮ್ಮ ಮನೆದು ಕಸವನ್ನು ರಸ್ತೆ ಬದಿಯಲ್ಲಿ ಚರಂಡಿಗೆ ಎಲ್ಲ ಬಿಸಾಡದೆ ನಮಗೆ ನಮ್ಮ ವಾಹನಕ್ಕೆ ಕೊಡುವಂಥ ಒಂದು ಕೆಲಸವನ್ನು ನೀವು ಮಾಡಿ ಅಂತ ದಯವಿಟ್ಟು ಎಲ್ಲರ ಹತ್ರ ನಾನು ವಿನಂತಿಸ್ತಾ ಇದ್ದೇನೆ. ಸಾಧಾರಣ ಗಾಡಿ ನಮ್ಮದು 7:30-8 ಗಂಟೆ ಸುಮಾರು ಎಲ್ಲ ಮನೆ ಮನೆ ಬಾಗಿಲಿಗೆ ಹೋಗ್ತದೆ. ಈವನ್ ಅದರಲ್ಲಿ ಒಂದು ಹಾಡನ್ನು ಹಾಕಿಕೊಂಡು ಹೋಗ್ತಾರೆ. ಪಕ್ಕನೆ ನಿಮಗೆ ಅಲ್ಲಿ ಆ ಒಂದು ಟೈಮಲ್ಲಿ ನಿಮಗೆ ಕೊಡ್ಲಿಕ್ಕೆ ಆಗದಿದ್ರು ನೀವೊಂದು ಅಲ್ಲಿ ಇರುವವರು ಯಾರಿದ್ದಾರೆ ಅವರ ಹತ್ರ ಆದರೂ ಹೇಳಿ ಒಂದು ನಿಮ್ಮ ನಿಮ್ಮ ಡಸ್ಟ್ ಬಿನ್ನಲ್ಲಿ ಹಾಕಿ ನಮಗೆ ಕಸವನ್ನು ಕೊಡಬೇಕು. ನೀವು ಎಗೇನ್ ಈ ಪ್ಲಾಸ್ಟಿಕ್ ತೊಟ್ಟೆಯನ್ನು ಇಟ್ಕೊಳ್ತೀರಿ, ಪ್ಲಾಸ್ಟಿಕ್ ತೊಟ್ಟೆಯನ್ನು ತೆಗೆದು ನಮ್ಮ ಗಾಡಿಗೆ ಹಾಕಿದರೆ ಪುನಃ ನಮ್ಮ ಆ ಲ್ಯಾಂಡ್ ಫಿಲ್ ಸೈಟ್ ಡಂಪಿಂಗ್ ಯಾರ್ಡ್ ಅಲ್ಲಿ ಪುನಃ ಇದೇ ಪ್ಲಾಸ್ಟಿಕ್ ಇದು ವಾತಾವರಣ. ನಾವು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡಬೇಕಾದ್ರೆ ನೀವು ಪ್ಲಾಸ್ಟಿಕ್ ಅಲ್ಲಿ ನಮಗೆ ಕಸ ಕೊಡಬೇಡಿ. ದಯವಿಟ್ಟು ನಿಮ್ಮ ಡಸ್ಟ್ಬಿನ್ ಅನ್ನು ಉಪಯೋಗಿಸಿ ನಮ್ಮ ವಾಹನಕ್ಕೆ ಆಗುವಂತ ಒಂದು ಯೋಜನೆಯನ್ನು ನಿಮ್ಮ ಮನೆಯಲ್ಲಿಯೇ ಇಟ್ಕೊಳ್ಳಿ. ಯಾಕೆಂದ್ರೆ ಏಕ್ದಮ್ ತರುದು, ತೊಟ್ಟೆಯನ್ನು ಕೊಡುದು, ತೊಟ್ಟೆಯನ್ನು ಬಿಸಾಡುದು, ಎಲ್ಲ ಕಸ ತೊಟ್ಟೆಯಲ್ಲೇ ಇರ್ತದೆ. ಈ ಪ್ಲಾಸ್ಟಿಕ್ ನಿರ್ಮೂಲ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ದಯವಿಟ್ಟು ಜನ ನಮಗೆ ಸಹಕರಿಸಬೇಕಂತ ನಾನು